ಸಕ್ಕರೆ ನಾಡು ಮಂಡ್ಯಕ್ಕೆ ಬಂದಿರುವ 8,000 ಡೋಸ್ ಲಸಿಕೆಯನ್ನ 8 ಲಸಿಕಾ ಕೇಂದ್ರಗಳಲ್ಲಿ ವಿತರಣೆ ಮಾಡಲಾಗ್ತಾ ಇದೆ. ಪ್ರಾರಂಭಿಕವಾಗಿ ಇಂದು ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸಫಾಯಿ ಕರ್ಮಚಾರಿ ಹಾಗೂ ಡಿ ಗ್ರೂಪ್ ನೌಕರರಿಗೆ ಲಸಿಕೆ ವಿತರಣೆ ಮಾಡಲಾಗ್ತಾ ಇದೆ. ಬಳಿಕ ಎರಡನೇ ಹಂತದಲ್ಲಿ ವೈದ್ಯರು, ಪೊಲೀಸರು, ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ನೌಕರರಿಗೆ ಲಸಿಕೆಯನ್ನ ಕೊಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ಲಸಿಕೆ ವಿತರಣೆ ಬಗ್ಗೆ ಮಾಹಿತಿ ನೀಡಿರುವ ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಮಂಚೇಗೌಡ, ಮೊದಲ ಹಂತದಲ್ಲಿ ಲಸಿಕೆ ಪಡೆಯಲು 15,316 ಜನರಿಗೆ ಆನ್ಲೈನ್ ನೋಂದಣಿ ಮಾಡಿಕೊಳ್ಳಲಾಗಿದೆ. ಇದರಂತೆ ಪ್ರಾರಂಭಿಕ ದಿನವಾದ ಇಂದು 8 ಕೇಂದ್ರಗಳಲ್ಲಿ ತಲಾ 100 ಜನರಂತೆ 800 ಜನರಿಗೆ ಲಸಿಕೆ ವಿತರಣೆ ಮಾಡಲಾಗುವುದು ಎಂದು ಮಂಚೇಗೌಡ ತಿಳಿಸಿದರು. ಮುಂದೆ ಸೋಮವಾರದ ನಂತರ ನಾವು ಮೊದಲನೇ ಹಂತದಲ್ಲಿರುವಂತಹ ಗುರುತಿಸಿರುವಂತಹ 15,316 ಜನಕ್ಕೆ ನಾವು ಪ್ರಾರಂಭಿಸಬೇಕಾಗುತ್ತೆ ಟೋಟಲ್ ಓವರ್ಆಲ್. ಸೊ ಅದಕ್ಕೆ ಈಗಾಗಲೇ 72 ಸೆಂಟರ್ನ ಇಡೀ ಜಿಲ್ಲೆಯಲ್ಲಿ ಗುರುತಿಸಿದ್ದೀವಿ. ಬಟ್ ಎಲ್ಲನೂ ಅವಶ್ಯಕತೆ ಇರಲ್ಲ, ಅಲ್ಲಿಯ ತಾಲೂಕು ಲೆವೆಲ್ ಇರುವಂತಹ ಫಲಾನುಭವಿಗಳನ್ನ ನೋಡಿಕೊಂಡು ನಾವು ಅದನ್ನ ಸೆಂಟರ್ಸ್ನ ಇವತ್ತು ಫೈನಲೈಸ್ ಮಾಡ್ತಾ ಇದ್ದೇವೆ. ಇನ್ನು ಸೋಮವಾರದ ಬಳಿಕ ಮಂಡ್ಯದ 72 ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆ ವಿತರಣೆಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಡಿಎಚ್ಒ ತಿಳಿಸಿದ್ದಾರೆ.